ದೃಷ್ಟಿ ಬಟ್ಟ ಜಿಲ್ಲಾ ಮೋರೆ ನಮ್ಮಮ್ಮ ಹೇಳ್ತಿದ್ರು ಒಬ್ರು ಹರ್ಕೆನ ಇನ್ನೊಬ್ರು ತೀರಿಸ್ಬೋದಂತೆ ಅರ್ಥ ಮಾಡ್ಕೊಳಿಯಮ್ಮ ನೀಲ್ಲಮ್ಮ ಇಲ್ಲಮ್ಮ ಬಂಗ್ ಬಿಟ್ಟು ಅಮ್ಮ ದಯವಿಟ್ಟು ಅಮ್ಮ ಹರಕೆನ ನಾನ್ ತೀರಿಸತೇವಿ ದಯವಿಟ್ಟು ಅಮ್ಮ ಅಲ್ಲೇರಿ ನೀವ್ ಎಲ್ಲೂ ಬರ್ಬೇಡಿ ನಿಮ್ ಹರಕೆ ನಾನ್ ಪೂರ್ತಿ ಮಾಡಿಬರ್ತೇನಿ ಲೊಕೇಶನ್ ಕನ್ಫರ್ಮ್ ಯಾವ್ದಕ್ಕೂ ಇನ್ನೊಂದಷ್ಟು ಜನ ಹುಡುಗರನ್ನ ಕರ್ಕೊಂಡ್ ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು ಸೈಲೆಂಟ್ ಭಯ ಆದ್ರೆ ಇಲ್ಲೇ ಇರು ನನಗೆ ಯಾವ ಭಯನೂ ಇಲ್ಲ ಗೊತ್ತಿತ್ತು ಬಜರಂಗೆ ನಂಗೆ ಚೆನ್ನಾಗಿ ಗೊತ್ತಿತ್ತು ಜೈಕಾಳಮ್ಮ ಫೇಸ್ ಮಾಡೋ ಧೈರ್ಯ ಇಲ್ಲ ಅವಳ ವಿರುದ್ಧವಾಗಿ ಬೇರೆ ಯಾರು ಎತ್ತ ಕಟ್ಟಿದ್ದಾರೆ ಅವ್ಳ ನನ್ನ ಕೈಗೆ ಅಷ್ಟು ಈಸಿಯಾಗಿ ಸಿಕ್ಕ ಬಳ್ಳಾರಿ ಒಳಗೂ ಬರಲ್ಲ ಸಾರಿ ದತ್ತ ಕಾಲ್ ಮಾಡಿ ಹುಡುಗ ಪಕ್ಕ ಇನ್ಫಾರ್ಮೇಶನ್ ಅಂತ ಒತ್ತಿ ಒತ್ತಿ ಹೇಳ್ದ ಈ ಜೈಕಾಳಮ್ಮ ಊಸರು ಒಳ್ಳಿತಾರ ದತ್ತ ಉಸಿರು ಒಳ್ಳಿ ಹೇಗೆ ಬಣ್ಣ ಬದಲಾಯಿಸುತ್ತೋ ಈ ಜೈ ಕಳಮ ಹಾಗೆ ಜಾಗ ಬದಲಾಯಿಸ್ತಾ ಇರ್ತಾಳೆ ಅನ್ಸುತ್ತೆ ತುಂಬಾ ದಿವಸ ಒಂದೇ ಜಾಗದಲ್ಲಿ ಜಾಗದಲ್ಲಿರಲ್ಲ ಅನ್ಸುತ್ತೆ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಈ ಸಲ ಪಕ್ಕ ಫಿಟ್ ಆದ್ಲು ಅಂತ ತುಂಬಾ ಖುಷಿಯಾಗಿದೆ ದತ್ತ ಈ ಸಲ ಮಿಸ್ ಆಗೋಯ್ತು ಬಜರಂಗಿ ನಮ್ಮನ್ನ ಯಾರಿಸಿದ್ರ ನಾವೇ ಎಲ್ಲಿ ಬಂದ್ವ ಅಥವಾ ಬರೋ ಹಾಗೆ ಮಾಡಿದ್ರ ಇನ್ ಕೇಸ್ ನಮ್ಮನ್ನ ಯಾ ಮಾರ್ಸಿದ್ರೆ ಏನಾದ್ರೂ ಪ್ರಾಬ್ಲಮ್ ಆಗ್ಬೇಕಿತ್ತಲ್ವಾ ಯಾವುದು ಸಿಂಕ್ ಆಗ್ತಾ ಇಲ್ಲ ಆಂಟಿ ನನ್ ಕೈಗೆ ಸಿಕ್ಕಿದ್ರೆ ಏನಿಲ್ಲ ಏನಿಲ್ಲ ಆಂಟಿ ಕೂತ್ಕೊಂಡೆ ಹಾ ದತ್ತಾಯಿ ದತ್ತ ದತ್ತ ಜಾನ್ ನಿನ್ ಕೈಗೆ ನಾನ್ ಯಾವತ್ತೂ ಸಿಗಲ್ಲ ನಾನ್ ಮಾಡಿದ ಪಾಪದ ಪ್ರಾಯಶ್ಚಿತಕ್ಕೆ ನಿನ್ಗೊಂದ್ ಸಹಾಯ ಮಾಡ್ತಾ ಇದೆ ನೀನ್ ಹುಡುಕ್ತಾ ಇರೋ ಹಾವು ನಿನ್ ಸುತ್ತಮುತ್ತನೇ ಇದೆ ಕಾಡ ನಾಡ

ದೇವ್ರೆ ಅಮ್ಮೂರ ಕೈಲ ಆಗ್ತಿಲ್ಲ ಅವ್ರು ಹರಕೆ ನಾವು ನಾನು ತೀರಿಸ್ಬೇಕು ಅಂದ್ಕೊಂಡಿದ್ದೀನಿ ದೇವ್ರೆ ಅಮ್ಮೋರು ಸಾವುಕಾರ ಹೆಸ್ರಲ್ಲಿ ಓದ್ಕೊಂಡಿದ್ದ ಹರಕೆನ ನಾನು ಪೂರ್ತಿ ಮಾಡಿದ್ದೀನಿ ನಂದು ಏನೇ ತಪ್ಪಿದ್ರು ಕ್ಷಮಿಸಿ ಸಾಹುಕಾರ ಮತ್ತು ಅಮ್ಮೋರ್ ಕುಟುಂಬಕ್ಕೆ ಒಳ್ಳೇದಾಗುವಾಗ ಮಾಡಪ್ಪ ಅಮ್ಮ ತಗೊಳ್ಳಿ ಅಮ್ಮೋರೆ ಹರ್ಕೆ ಪ್ರಸಾದ ದಯವಿಟ್ಟು ತಗೊಳ್ಳಿ ಅಮ್ಮೋರೆ ನಿಮ್ ಹರ್ಕೆ ಪೂರ್ತಿ ಆಯ್ತು ದೃಷ್ಟಿ ನೀನು ಇಲ್ಲದೆ ಹೋಗಿದ್ದಿದ್ರೆ ನನ್ನ ಹರಕೆ ಪೂರ್ತಿ ಆಗ್ತಿರ್ಲಿಲ್ಲಮ್ಮ ನನ್ನ ಹರ್ಕೆನ ನೀನೇ ತೀರಿಸ್ದೆ ನನ್ನ ಜೀವನೂ ಉಳಿತಿರ್ಲಿಲ್ಲ ಈ ಹರಕೆ ತೀರ್ದಿದ್ದಿದ್ರೆ ನನ್ನ ಮಗ ಮದುವೆ ಆಗಬೇಕು ನನ್ನ ಮನೆಗೆ ಒಬ್ಬಳು ಸೊಸೆ ಬರಬೇಕು ನನ್ನ ಮಗ ನನ್ನ ಪ್ರೀತಿಯಿಂದ ಜೋಪಾನ್ವಾಗಿ ನೋಡ್ಕೋಬೇಕು ಅವನದೊಂದು ಪುಟ್ಟ ಸಂಸಾರ ಆಗ್ಬೇಕು ಅಂತ ನಾನು ಕನ್ಸ್ಕಂಡಿದ್ದೆ ಆದರೆ ದತ್ತ ಮದ್ವೆ ಆಗಲ್ಲ ಅಂತಾನೆ ಹಠ ಹಿಡ್ದಿತ ದೇವ್ರ ದಯೆಯಿಂದ ಈಗ ಅವನು ಮದುವೆ ಒಪ್ಕೊಂಡಿದ್ದಾನೆ ಈ ಮದುವೆಯಲ್ಲಿ ಯಾವ ವಿಘ್ನನೂ ಬರಬಾರ್ದು ಅಂತ ಈ ಹರ್ಕೆ ಮಾಡೋದು ನನಗೆ ತುಂಬಾ ಮುಖ್ಯವಾಗಿತ್ತು ನನ್ನ ಹರ್ಕೆನ ನೀನು ಪೂರ್ತಿ ಮಾಡಿದ್ಯಾ ನನ್ನ ಮನೆಗೆ ಒಳ್ಳೆ ಸೊಸೆ ಬರೋದಕ್ಕೆ ನೀನು ದಾರಿ ಮಾಡಿಕೊಟ್ಟೆ ನೀನು ಕೂಡ ಒಂದು ದೊಡ್ಡ ಮನೆಗೆ

ಅಮೋರೇ ನಿಮ್ ತುಂಬಾ ಸುಸ್ತಾಗ್ತಿದ್ಯಾ ವ್ರತ ಅಂತೆಲ್ಲ ಮಾಡಿ ತುಂಬಾ ಆಯಾಸ ಆಗಿರ್ಬೇಕು ಬೇಡ ಅಣ್ಣ ಅಮೋರ್ ಬೇಗ ಹುಷಾರಾಗ್ತಾರಲ್ವಾ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಡಾಕ್ಟರ್ ಹೇಳಿದಾರಲ್ವಾ ಅದೇ ಸರಿಯಾದ ಸಮಯಕ್ಕೆ ಆಸ್ಪತ್ರೆ ನೀನೇ ಕರ್ಕೊಂಡು ಹೋಗಿದ್ಯಾ ನಾಳೆ ಅಷ್ಟಲ್ಲಿ ಅಮ್ಮ ಎದ್ದು ಓಡಾಡ್ತಾರೆ ಅಂತ ಡಾಕ್ಟರ್ ಹೇಳಿದ್ದಾರೆ ಯಾಕೆ ಮುಖ ಮಾಡ್ಕೊಂಡಿದ್ಯಾ ಅಯ್ಯೋ ದೃಷ್ಟಿ ಅಕ್ಕ ಏ ತಮ್ಮನ್ ಜೀವ ಅಂತ ಮನೇಲಿ ಜಾಗ ಕೊಟ್ರೆ ಇವತ್ತಿಂತ ಕೆಲ್ಸ ಮಾಡಿದ್ಯಾ ಎಷ್ಟೇ ಧೈರ್ಯ ನಿಂಗೆ ಡೇರ್ ಯು ಅದು ಇವಳು ದೇವಸ್ಥಾನಕ್ ಹೋಗಿದ್ಯಾಕೆ ಅಮ್ಮನ್ನ ನೋಡ್ಕೊಳ್ಳೋದಕ್ಕೆ ಅಂತ ತಾನೆ ಅಮ್ಮನ ನೋಡ್ಕೊಳೋದನ್ ಬಿಟ್ಟು ಬೇರೆ ಏನ್ ಕೆಲ್ಸ ಐತಿ ಇವಳಿಗೆ ಹರ್ಕೆ ಮಾಡ್ತೀನಿ ಅಂತ ಮುಂದೆ ಅಷ್ಟು ಪೂಜೆ ಮಾಡ್ಸಿದಾಳಲ್ಲ ಹತ್ರ ಇಂತ ಪೂಜೆ ಮಾಡಿಸ್ಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಇವಳಿಗೆ ನೀನ್ ಆ ಕೆಲ್ಸ ಮಾಡಿದಕ್ಕೆ ಇವತ್ ಅಮ್ಮ ಮಲಗಿದ್ದಾರೆ ನಮ್ಮಅಮ್ಮ ಏನಾದ್ರೂ ಆಗ್ಬೇಕು ನಿನ್ನನ್ನ ಅಮ್ಮ ಯಾವ್ ಹರ್ಕೆ ಮಾಡ್ಕೋಬೇಕು ಯಾವ ಹರ್ಕೆ ಮಾಡ್ಕೋಬಾರ್ದು ಅಂತ ನಿನ್ಗಾದ್ರೂ ಅರ್ಥ ಆಗ್ಬಾರ್ದೇನಮ್ಮ ಅಲ್ಲ ಆ ದೇವಸ್ಥಾನದಲ್ಲಿ ಪದ್ಧತಿ ಇದೆ ಅಂತ ಮೆಟ್ಲು ಪೂಜೆ ಅಂತ ಹರ್ಕೆ ಇದು ಶರಾವತಿ ಅತ್ತೆ ಪ್ರಜ್ಞೆ ಇರ್ಲಿ ಪ್ರಜ್ಞೆ ಇಟ್ಕೊಂಡೆ ಮಾತಾಡ್ತಿದೀನಿ ಕಿಶೋರ್ ನಮ್ಮಂತವ್ರಿಂದಾನೆ ಆ ಪೂಜೆ ಮಾಡೋದ್ ಕಷ್ಟ ಅಮ್ಮಂಗ ಯಾಕ್ ಬೇಕಾಗಿತ್ತು ಇದೆಲ್ಲ ದತ್ತ ಮದುವೆ ಆಗ್ಲಿ ಅಂತ ದತ್ತು ಮದ್ವೆ ವಿಷಯ ನೋಡ್ಕೊಳೋದ್ ತಾನೆ ನಾನ್ ಮದ್ವೆ ಮಾಡಿಸ್ತಿದ್ದೆ ತಾನೆ ಅದನ್ ಬಿಟ್ಟು ಇಂಥ ಅಪಾಯ ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಏನಿತ್ತು ಅದಕ್ಕೆ ಹೇಳಿ ಸರಿಯಾಗಿದೆ ಅತ್ತೆ ಮರಿಸ್ ತಗೋಬಾರ್ದಿತ್ತು ಇದಕ್ಕೆಲ್ಲ ಇವಳೇ ಕಾರಣ ಇಲ್ಲಮ್ಮ ಶುಗರ್ ಕಡಿಮೆ ಆಯ್ತು ಅದಕ್ಕೆ ಅಮ್ಮನಿಗೆ ಸುಸ್ತಾಗಿ ಅನ್ಕಾನ್ಶಿಯಸ್ ಆದ ತಕ್ಷಣ ದತ್ತುಗೋ ಬಜರಂಗಿಗೋ ಅಥವಾ ನನಗೋ ಫೋನ್ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಷ್ಟು ಚಿಕ್ಕ ಸೆನ್ಸ್ ನಾವು ಯಾಕೆ ಇಟ್ಕೋಬೇಕು ಅವಳು ಹೇಗೆ ಫೋನ್ ಮಾಡ್ತಾಳೆ ಅವಳ ಹತ್ರ ಫೋನೇ ಇರ್ಲಿಲ್ಲ ಆಗ್ತಿರೋದು ಇವ್ರ ಬಗ್ಗೆ ತಿಳ್ಕೋತೀನಿ ಅಂತ ಚಾಲೆಂಜ್ ಮಾಡಿ ಏನು ತಿಳ್ಕೊಳಕೆ ಆಗಿಲ್ವಲ್ಲಪ್ಪ ಛೇ ಇದು ಸೈಲೆಂಟ್ ದಾದಾಗೆ ಅವಮಾನ ಅವ್ಮಾನ ಬಾಯ್ ಕಣ್ಣಲ್ಲಿ ನನ್ನ ಇಮೇಜ್ ಡ್ಯಾಮೇಜ್ ಆಗೋಗುತ್ತೆ ಇವತ್ತು ಏನಾದ್ರೂ ಮಾಡಿ

ಹಾಗಾದ್ರೆ ನನ್ ಅನುಮಾನ ಕರೆಕ್ಟೇ ಇವ್ರಿಗೆ ಕ್ರಿಮಿನಲ್ ಹಿಸ್ಟ್ರಿ ಇದೆ ಹೇ ಯಾರು ಯಾರತ್ರ ತುಂಬ ಚೆನ್ನಡ್ತೀರಾ

ದತ್ತ ಆದ್ರೆ ನಾನು ದಾದಾ ಏನು ದಂತಿನ ಹ್ ದದ್ದೆ ಅಲ್ಲ ಕಣ ದಾದಾ ವಡ್ದ ಆದ್ರೆ ಹಂಗೆ ಮುಗದು ಸೇರ್ವ ತಿಕ್ಕೋ ಬಿಡ್ಬೇಕು ನಿನ್ನ ಇರ್ಬೋದಿರ್ಬೋದು ಆ ಬಾ ದಾರಿಗೆ ಲೇಯ್ ನಿನ್ನ ಬಗ್ಗೆ ನಿಮ್ಮ ಮನೆಯವ್ರ ಬಗ್ಗೆ ಕೇಳ್ದಾಗೆಲ್ಲ ನೀನು ನನ್ನ ಹತ್ರ ಕಾಗೆ ಹಾರಿಸ್ತಿದ್ದೆ ಇವತ್ತು ನಾನು ನಿನ್ನ ಬಿಡದೇ ಇಲ್ಲ ನಿಮ್ಮ ಮನೆಯವ್ರ ಬಗ್ಗೆ ನಾನು ತಿಳ್ಕೊಳ್ಳಲೇಬೇಕು ಹೇಳ್ತ್ಯಾ ಇಲ್ವಾ ಶೋರ್ ಶೋರ್ ಶಾರ್ ಆಹಾ ಯಲಾ ಲೇ ಇನ್ನ ಸ್ಕೂಲ್ ಹೋಗೋಕೆ ಸ್ಟಾರ್ಟ್ ಮಾಡಿ ವಾರಾನೋ ಆಗಿಲ್ಲ ऑलरेडी ನನ್ನತ್ರನೇ ಇಂಗ್ಲಿಷ್ ಅಲ್ಲಿ पूಂಗುತ್ಯಾ ಆ ಹೇಳು ನಿಮ್ಮ ಮನೆ ಅವರಿಗೆ ಕ್ರಿಮಿನಲ್ हिस्ट्री ಇದ್ಯಾ ಕ್ರಿಮಿನಲ್ हिस्ट्री ಅಂದ್ರೆ ಗೊತ್ತಿಲ್ಲ ಆದ್ರೆ ಮೊದಲು ನನ್ನಿಂದ ಶುರು ಮಾಡ್ತೀರಿ ನಮ್ ಕೇರಿಲಿ ನಾಲ್ಕು ಜನ ಪುಂಡ್ರು ಅಕ್ಕಂಗೆ ಕಾಡಿಸ್ತಿದ್ರು ಕೋಪ ಬಂತು ಸೈಲೆಂಟ್ ಅಣ್ಣ ಆರ್ ನಾಲ್ಕು ಜನ ತಲೆ ಬೋಡಾರದಕ್ಕೆ ಬಿಟ್ಟೆ ನೋಡಕ್ಕೆ ಇಷ್ಟೇ ಅಂಟು ನೀನು ತಲೆ ಬುಲ್ಡೆ ಹೊಡೆದಾಗ್ತೇನೋ ನಾನೇನು ನಮ್ಮಪ್ಪನ್ ಬಗ್ಗೆ ಹೇಳ್ತೀನಿ ಕೇಳಿ ನಮ್ಮಪ್ಪ ಕೈಬಟ್ಟಿ ಸಾರಾಯಿ ಮಾಡಿ ಅದನ್ನ ಫಾರಿನ್ ಸಾರಾಯಿ ಅಂತ ಕೊಡ್ಸಿ ಒಂದಿಷ್ಟು ಜನನ್ನ ಹಾಸ್ಪಿಟಲ್ ಸೇರೋ ಹೋಗ್ ಮಾಡಿದಾನೆ ನಿಮ್ಮಪ್ಪ ಸಾರಾಯಿ ಕುಡ್ಸಿ ಸಲೈನ್ ಹಾಕ್ಸ್ಕೊಳಕ್ ಮಾಡ್ಬಿಟ್ಟಿದ್ರೇನೋ ಅಯ್ಯೋ ಅದೆಲ್ಲ ಏನ್ ದೊಡ್ಡದಲ್ಲ ಬಿಡಿ ಸೈಲೆಂಟ್ ಅಣ್ಣ ನಮ್ಮಅಮ್ಮನ್ ಬಗ್ಗೆ ಹೇಳ್ತೀನಿ ಕೇಳಿ ನಮ್ಮಮ್ಮಂಗೆ ತಲೆ ಕೈಗೆ ಮಚ್ಚ ಬರುತ್ತೆ ಮತ್ತ ಕೊಲೆ ಕೊಲ್ತೀನಿ ಅಂತ ಅಲ್ಲ ಇವ್ರಿಗೆ ಕ್ರಿಮಿನಲ್ ಹಿಸ್ಟ್ರಿ ಇದೆಯಾ ಅಂತ ಕೇಳಿದ್ರೆ ಇವನು ಕ್ರಿಮಿನಲ್ ಕೆಲ್ಸಗಳನ್ನ ಏನು ಅಲ್ವೇ ಅಲ್ಲ ಅನ್ನೋ ಹೇಳ್ಬಿಟ್ಟು ಹೋಗ್ತಾವ್ನಲ್ಲ ಈ ಫ್ಯಾಮಿಲಿ ಅವರು ಬಾರಿ ಡೇಂಜರ್ ಇದಾರೆ ನಾನು ಹುಷಾರಾಗಿರ್ಬೇಕು ಎಸ್ಕೇಪ್ ಆಗೋಣ ಕಮ್ ಅಗೇನ್ ದೃಷ್ಟಿ ಕಾಲ್ ಮಾಡೋದಿಕ್ಕೆ ಅವಳ ಹತ್ರ ಫೋನೇ ಇರ್ಲಿಲ್ಲ ಆ ಸಮಯಕ್ಕೆ ಸರಿಯಾಗಿ ಏನ್ ಮಾಡ್ಬೇಕೋ ದೃಷ್ಟಿ ಅದನ್ನ ಸರಿಯಾಗೇ ಮಾಡಿದಾಳೆ ಅಮ್ಮ ಹರಕೆ ತೀರ್ಸ್ಬೇಕು ಅಂತ ಹಠಾ ಹಿಡಿದ್ರು ಅದಕ್ಕೆ ಅವಳ ಹರಕೆ ತೀರ್ಸಿದ್ಲು ಅಲ್ಲಿ ಏನಾಯ್ತು ಅಂದ್ರೆ ಅವಳ ಹತ್ರ ಫೋನ್ ಇಲ್ದೇ ಇರೋದಿಕ್ಕೆ ಅವಳು ನನಗ್ ಫೋನ್ ಮಾಡೋದಿಕ್ ಹೇಳಿದ್ಲು ಇಂಪನ ಹೇಳಿದ್ದೆಲ್ಲ ಶರು ದೃಷ್ಟಿ ಇರಲಿಲ್ಲ ಅಂದಿದ್ರೆ ನಾನೀಗ ಹಾಸ್ಪಿಟ್ಲಲ್ಲಿ ಇರ್ತಿದ್ದೆ ಕಂಡೀಷನ್ ಸೀರಿಯಸ್ ಆಗಿರ್ತಿತ್ತು ದೃಷ್ಟಿ ನನಗೆ ದೇಹದಲ್ಲಿ ಸಕ್ಕರೆ ಅಂಶ ಕಡಿಮೆ ಆಯಿತು ಅಂತ ನಿನಗೆ ಹೇಗೆ ಗೊತ್ತಾಯ್ತು ಅಮ್ಮೋರೆ ಅದು ನಮ್ಮಮ್ಮಂಗೂ ಸಕ್ಕರೆ ಕಾಯಿಲೆ ಇದೆ ದೇಹದಲ್ಲಿ ಸಕ್ಕರೆ ಪ್ರಮಾಣ ಕಡಿಮೆ ಆಗ್ತಿದ್ದ ಹಾಗೆ ತಲೆ ಶುರು ಶುರುವಾಗುತ್ತೆ ಮೈ ಎಲ್ಲ ಕೈ ಕಾಲು ಅದರುತ್ತೆ ನಿಶಕ್ತಿ ಆವರಿಸ್ಕೊಳ್ಳುತ್ತೆ ಅಂತ ಸಮಯದಲ್ಲಿ ಒಂದು ಚಾಕ್ಲೇಟು ಅಥವಾ ಸ್ವಲ್ಪ ಸಕ್ಕರೆನೋ ಕೊಟ್ರೆ ದೇಹದಲ್ಲಿ ಸಕ್ಕರೆ ಪ್ರಮಾಣ ಸರಿ ಹೋಗುತ್ತೆ ಅಂತ ಡಾಕ್ಟರ್ ಹೇಳಿದ್ರು ನನಗದು ನೆನಪಾಯ್ತು ಅದಕ್ಕೆ ನಾನು ನೋಡ್ದು ಯಶರು ದೃಷ್ಟಿಗೆ ಶಿಕ್ಷಣ ಇಲ್ಲದೆ ಇರಬಹುದು ಆದರೆ ಜಾಣತನ ಇದೆ ಆ ಸಮಯದಲ್ಲಿ ಧೈರ್ಯದಿಂದ ಏನ್ ಮಾಡಬೇಕು ಅಂತ ದೃಷ್ಟಿ ಯೋಚನೆ ಮಾಡಿದ್ಲು ಅದು ಕಾಮನ್ ಸೆನ್ಸ್ ನನ್ನ ಶುಗರ್ ಲೆವೆಲ್ ಬ್ಯಾಲೆನ್ಸ್ ಮಾಡೋದಕ್ಕೆ ಹತ್ತಿರದಲ್ಲಿ ಏನು ಇಲ್ಲದೇ ಇದ್ರು ದೇವಸ್ಥಾನದಲ್ಲಿ ಪಂಚಾಮೃತ ಸಿಗುತ್ತೆ ಅಂತ ಯೋಚನೆ ಮಾಡಿದ್ಲಲ್ಲ ಅದು ಕಾಮನ್ ಸೆನ್ಸ್ ಅದು ಅಲ್ಲದೆ ನನಗೆ ಹರ್ಕೆ ಮಾಡೋದು ಬೇಡ ಅಂತ ಮೊದ್ಲೇ ಎಚ್ಚರಿಸಿದ್ಲು ಆದ್ರೆ ಮಾಡಲೇಬೇಕು ಅನ್ನೋ ಹಠ ನಂದಾಗಿತ್ತು ಅದಕ್ಕೆ ನನ್ನ ಹರ್ಕೆ ಪೂರ್ತಿ ಮಾಡೋದಕ್ಕೆ ಅವಳು ನನ್ನ ಜೊತೆ ಕೈ ಜೋಡಿಸಿದ್ಲು